ಬಹಳ ಹುಡುಗ ಜಿಗಿದಾಡಕೈತೆ ನೋಡ್ರಿ. ಹೌದ್ರಿ, ಬಹಳ ಕೆಟ್ಟ ಜಿಗಿದಾಡಕೈತೇನ್ರಿ. ಒಳ್ಳೆ ಶಾಣ್ಯನದಾನು, ಒಳ್ಳೆ ಕಲಾವಂತರದಾನು. ಹೌದ್ರಿ, ಇದ್ದ ಮಂದಿನೆಲ್ಲ ಮಣಿಗಿನ ಹೊಚ್ಚಕುಟ್ಟಾನ್ರಿ. ನೋಡ್ಲಾ ಕಾಲಿನ ಮಾಡ್ಯಾನೆಲ್ಲ. ಹೌದಲ್ಲ, ಹೌದಲ್ಲ ಮಾಸ್ತರ್. ನೋಡೋಣ ಹೆಂಗ ಬರ್ತಾನ, ಏನೇನ್ ಹೇಳ್ಯಾನ ನೋಡೋಣ. ಯಾವ ಹಾದಿಲಿ ಬಂದ ನೋಡನ್ರಿ. ಹಾಕಿವ ಮೋಗದಾನ ಅಹಂಕಾರ ಮಾಡಿ ಹಾಳಾದು ರಾವಣ. ಆಗಿಯಗ ಅಹಂಕಾರ ಮಾಡಿ ಹಾಳಾದು ರಾವಣ. ಆಗಿಯಗ ಲಕ್ಷ್ಮಣಾರ ಬಿಟ್ಟ ಹಾರ ಬಾಣ ತಳಗ ಬಿದ್ದ ಕುಂಭಕಾರಣ ಏಂದರ ಜೀತನ ತಲಿಯ ಹೋಯ್ತು ಜಾಣ. ತಾಯಿ ಕಾಲ ಮುಕ್ಕಿ ಹೋದ್ರು ಮಣ್ಣ, ಅವನ ಕಾಲ ಮುಕ್ಕಿ ಹೋದ್ರು ಮಣ್ಣ, ಹೆಣ್ಣಿನ ಕಾಲ ಮುಕ್ಕಿ ಹೋದ್ರು ಮಣ್ಣ, ಮಗಳ ಕಾಲ ಮುಕ್ಕಿ ಹೋದ್ರು ಮಣ್ಣ. ಆಗಿಯಗ ಆಗಿಯಗ ಏನ್ ಹೇಳ್ತಾನ್ ನೋಡ್ರಿ ಮಾಸ್ತರ. ಹೆಂಗ್ ಹೇಳ್ತಾನ್ರಿ? ಕಂಬೋಗಿ ಗ್ರಾಮದವ್ರ ಸುರೇಶ್ ಮಾಸ್ತರ್ ಇದ್ದವ್ರ ಇದ್ದವ್ರ ತಾಯಿನವ ಮಾಸ್ತರ ದೊಡ್ಡ ಕಲಾವಿದ್ರ. ಹೌದಲ್ಲ, ಮೂರು ಮಂದಿ ಕಲಾವಿದ್ರ. ಯಾರ ರೀತಿ ಮಾಡಾಕೈತ್ಯಾರ ಮಾಸ್ತರ? ಓಡಾಡ್ದನ ಕಾಯಕತ್ತಾರ. ಹೌದಲ್ಲ, ಊರ್ ನಂದೈತೆ ಅಂತೇಳಿ ಮಾಡಾಕೈತ್ಯಾನ್ರಿ. ನೋಡ್ತಮ್ಮ, ಊರು ನಿಂದ ಅಲ್ಲಿದ ನಮ್ದ ಊರ್ ನಂದೈತಿ. ಹೋತಮ್ಮ, ನಿನ್ ಹಿಡ್ಕೊಂಡ್ ಬಂದದೀವಿ ಇಲ್ಲಿ. ಇವ್ ಗೊತ್ತಿಲ್ರಿ, ಎಲ್ಲಿ ಇಲ್ಲ. ನನ್ನ ತಾಯಿ ಗೊತ್ತೈತ್ರಿ, ಅದ್ ಇವ್ ಗೊತ್ತಿಲ್ಲ. ಗೊತ್ತ ಪಾಪ, ಇವ್ ತಿಪ್ಪ್ಯಾಗ ಬಿದ್ದಿದ್ರಿ ಮಾಸ್ತರ್. ಇರ್ಲಿ, ನಮ್ಮ ತಾಯಿ ಕಂಬೋಗಿ ಹಣಮವ ಇರ್ಲಿ ಅಂತೇಳಿ ಜೀವಪಾನ ಮಾಡ್ಯಾಳ್ರಿ ಮಾಸ್ತರ್. ಹೌದ್ರಿ, ಅದಕ್ಕ ಹೆಂಗ ಆಗೈತಿಪ್ಪ ಅಂದ್ರ ಹೆಂಗ ಹೇಳ್ತಾನ್ರಿ? ಕೇಳಲೆ ಜಾಣ ಅಡಮೊಟ್ಟು ಕೋಣ ಕಿಶಿ ಬ್ಯಾಡ ಕಣ್ಣ ಹಿಡ್ದ ಹಾಕಿವ ಮುಗದಾನ ಹಂಕಾರ ಮಾಡಿ ಹಾಳಾದ ರಾವಣ. ರಾಮ ಲಕ್ಷ್ಮಣರ ಬಿಟ್ಟಾರ ಬಾಣ ತೆಳಗ ಬಿದ್ದ ಕುಂಭಕರ್ಣ ಇಂದ್ರಜಿತನ ತಲಿಯ ಹೋಯ್ತು ಜಾಣ. ಸೀತನ ಕಾಲಾಗ ಮುಕ್ಕಿ ಹೋದ್ರ ಮಣ್ಣ. ಏ ಕಂಬೋಗಿ ಸುರೇಶಿ, ಈ ರಾಮ ಲಕ್ಷ್ಮಣ ಬಾಣ ಬಿಡ್ಬೇಕಾದ್ರೆ ಏನ್ ಕಾರಣಕ್ಕೆ ಬಿಟ್ರಿ? ಹೌದಲ್ಲ, ರಾಮ ಲಕ್ಷ್ಮಣರ ಬಾಣ ಬಿಡ್ಬೇಕಾದ್ರೆ ಏನ ಕಾರಣದಿಂದ ಬಿತ್ತಾರ ಹುಡುಗ? ತೆಳಗ ಯಾಕೆ ಬಿದ್ದ ನಿಮ್ ಕುಂಭಕರ್ಣ? ಹೌದಲ್ಲ, ನಿಮ್ಮ ದೊಡ್ಡ ಬಿದ್ಲ ಕುಂಭಕರ್ಣ ತೆಳಗ ಯಾಕೆ ಬಿದ್ದಾನ? ಮತ್ತೆ ನೀವು ಒಂದು ಮೂರು ಮಂದಿ ಹೋಗಿ ಎಬ್ಬಿಸಿ ಬರ್ಬೇಕಾಗಿತ್ತು. ಹೌದಲ್ಲ, ನೀವು ಹೋಗ್ಬೇಕಾಗಿತ್ತಲ್ಲ. ಮೂರು ಮಂದಿ ತಾಯಿನವ ಕಡ್ಡಿ ಬಡಿಯವ ಮುಂದ ಹಾಡವ. ನೀವು ಮೂರು ಮಂದಿ ಹೋಗ್ಬೇಕಾಗಿತ್ತಲ್ಲ ಮಾಸ್ತರ. ಅದಕ್ಕ ಮಹಾಭಾರತ ಆಗ್ಬೇಕಾದ್ರೆ ಯಾರಿಂದ ಆಗೈತ್ರಿ? ಒಂದು ಹೆಣ್ಣಿನಿಂದ ಆಗೈತಿ. ಒಂದು ಕುರುಕ್ಷೇತ್ರ ಆಗ್ಬೇಕಾದ್ರೆ ಯಾರಿಂದ ಆಗೈತಿ? ಹೆಣ್ಣಿನಿಂದ ಆಗೈತಿ. ಒಂದು ರಾಮಾಯಣ ಆಗ್ಬೇಕಾದ್ರೆ ಯಾರಿಂದ ಆಗೈತಿ? ಒಂದು ಹೆಣ್ಣಿನಿಂದ ಆಗೈತಿ. ನೀವು ಈಗ ಕಂಬೋಗಿ ಗ್ರಾಮದಾಗ ಹಾಡಬೇಕಾದ್ರೆ ಯಾರಿಂದ ಹಾಡಾಕೈತಿ ಅನ್ರಿ? ಮಗುಂದು ಮಾದೇವಿ ಬಂದಾಳ ತಳಿ ಹಾಡಾಕತ್ತಾನ. ಹೌದೌದ್ರಿ, ಅವ್ವ ಬಂದಾಳ ತಳಿ ಜೋಡಾಗಿ ಹಾಡಾಕೈತಿ ಅನ್ರಿ? ಇರ್ದಿರ್ಕ ಇಲ್ಲಾದ್ರೆ ನೀವು ಹಬ್ಬ ಬಡ್ಕೋತ ಕುಂಡ್ರದ ಹಾಕಿದ್ರಿ ಇಲ್ಲಿ ಟಾಂಕ ನಂಕಾಕ ಟಾಂಕ ನಂಕಾಕ ಹಂಗಿರಂಗಿಲ್ಲ ಮಾಸ್ತರ. ಯಾಕಂದ್ರೆ ಭ್ರಮೆ ಆಗೈತೆ ಅವ್ಗ. ಹೌದಲ್ಲ, ಕಂಬೋಗಿ ಹುಡುಗ ಭ್ರಮೆ ಆಗೈತ್ರಿ. ಯಾಕಂದ್ರೆ ಭಜನಾ ಕಲಾವಿದ್ರದಾರ ಈ ಊರಾಗ. ಹೌದಲ್ಲ, ಭಜನಾ ಕಲಾವಿದ್ರದಾರಿ. ರಿವಾಯತ್ ಕಲಾವಿದ್ರದಾರ. ರಿವಾಯತ್ ಕಲಾವಿದ್ರದಾರು. ಬೊಳ್ಳಿನ ಕಲಾವಿದ್ರದಾರ. ಬೊಳ್ಳಿನ ಕಲಾವಿದ್ರದಾರು. ಚೌಡಿಕಿ ಕಲಾವಿದ್ರದಾರು. ಚೌಡಿಕಿ ಕಲಾವಿದ್ರದಾರು. ಹಲವಾರು ಕಾರ್ಯಕ್ರಮ ಕಲಾವಿದ್ರದಾರ್ರಿ ಈ ಊರಾಗದಾರು. ನಮ್ಮ ಕಂಬೋಗಿ ಗ್ರಾಮದಲ್ಲಿ ಒಟ್ಟಿ ಉಳಿದಾರ ಮಾಸ್ತರ. ಅದಕ್ಕೇನ್ ಹೇಳ್ತಾರು? ಏನ ತಾನ ಮಾಸ್ತರ? ಬರಿಯ ಭ್ರಮೆಯೊಳು ಬಿದ್ದು ಕೆಡಬೇಡ ಬೆಲೆ ಮರುಳೆ ಪರ ವಸ್ತುವನ್ನು ಮರೆತು ಲೌಕಿಕವ ನಂಬಿ. ಹೌದೌದ್ರಲ್ಲ ಮಾಸ್ತರ್, ಇವ್ರಿಗೆ ಗುರುತಿಲ್ರಿ ಮೂರು ಮಂದಿಗೆ. ಯಾಕಂದ್ರ ಯಾಕೈತಿರಿ?
ಭ್ರಮೆ ಆಗೈತಿ ಹುಡುಗ. ಹೌದಲ್ಲ, ಈ ಕಂಬ ಹೋಗಿ ಹುಡುಗ ಭ್ರಮೆ ಆಗೈತ್ರಿ. ಇದನ್ನೆಲ್ಲ ನಾನ ಮಾಡೇನಿ, ನಮ್ಮ ಅಪ್ಪನ ಮಾಡ್ಯಾನು. ಹೌದಲ್ಲ, ಇದೆಲ್ಲ ನಮ್ಮ ಅಪ್ಪನಿಂದ ಆಗೈತಿ, ಕನಸ ಆಗೈತಿ. ಹೌದಲ್ಲ, ಇವ್ರ ಅಪ್ಪಾಗ ಕನಸು ಬಿದ್ದೈತ್ರಿ ಮಾಸ್ತರ. ಆರು ಶಾಸ್ತ್ರ. ಹೌದಲ್ಲ, ಆರು ಶಾಸ್ತ್ರ, ಹದಿನೆಂಟು ಪುರಾಣ, ಹದಿನೆಂಟು ಪುರಾಣ, ನಾಲ್ಕು ವೇದ, ನಾಲ್ಕು ವೇದ, ಇಪ್ಪತ್ತೆಂಟು ಅಗಮಗಳ, ಇಪ್ಪತ್ತೆಂಟು ಅಗಮಗಳ, ಒಂದ್ ನೂರ ಎಂಟು ಉಪನಿಷತ್ತುಗಳದಾವ, ಒಂದ್ ನೂರ ಎಂಟ ಉಪನಿಷತ್ತುಗಳದವ್ರಿ ಮಾಸ್ತರ. ತಮ ತಮ ಸುರೇಶಿ, ಇಟ್ರ ಒಳಗ, ಇಟ್ರ ಒಳಗ, ಯಾಕಂದ್ರೆ ಇಲ್ಲಿ ಹಾಲ ಮತದವರು ಕಲಾವಿದ್ರೆ. ಹೌದಲ್ಲ, ಕುತ್ತಾರಲ್ಲೇ ಹೆಂಗ ಕುತ್ತಾರ ನೋಡ್ರಿ, ಇವ್ರ ಪರಮಾತ್ಮನ ಹೆಸರ. ಹೌದಲ್ಲ, ಇವ್ರ ಪರಮಾತ್ಮ ಕಂಬೋಗಿ ಸುರೇಶನ ಪರಮಾತ್ಮ. ಪರಮಾತ್ಮನ ಹೆಸರ, ನಿಮ್ಮ ಪರಮಾತ್ಮನ ಹೆಸರ ಯಾವ ಪುರಾಣದಾಗ ಐತಿ ಬಂದ್ ಹೇಳ. ಹೌದಲ್ಲ, ಪ್ರಪ್ರಥಮಕ್ಕ ಯಾವ ಪುರಾಣದಾಗ ಐತಮ್ಮ ಸುರೇಶಿ? ಶಾಣೆ ಅದಿ ನೀನು? ಶಾಣೆ ಅದಾನ. ಹೌದೌದ್ರಿ. ಅದಕ್ಕ ಪರಹಿತ, ಪರಹಿತ, ಪರಧನ, ಪರಧನ, ಪರಸತಿ, ಪರಸತಿ, ಎಲ್ಲಾ ಬ್ಯಾರೆ ಬೇರೆನ ಐತಿ. ಹೌದೌದಲ್ಲ, ಎಲ್ಲಾ ಬೇರೆ ಬೇರೆನ ಐತ್ರಿ ಮಾಸ್ತರ. ನಿಂದೇನು ಇಲ್ಲಿಲ್ಲ, ನಿಮ್ಮ ಅಪ್ಪನ ಜೋಡ್ನಾನ ಇಲ್ಲ. ಅದಕ್ಕೆ ಹೇಳ್ತಾರು ಏನತಾರಿ, ಪರಸತಿ ಗಳುಕಲು ಪರಮ ಪಾಪಿಷ್ಟನೆಂದು ಪರಿಪರಿ ನರಕಕ್ಕೆ ಇಳಿಸುವೆಯ. ಹೌದೌದಲ್ಲ ಮಾಸ್ತರ, ಪರಸತಿಯರು ಒಲೊಮೆ ನಿನಗೆ ಒಪ್ಪಿತು ದೇವ. ಏ ಪರಮಾತ್ಮ, ನಿನ್ನ ಗುಣ ಯಾವ ಶುದ್ಧ ಅದಾವ? ಹೆಂಗ ಸುದ್ದಿಲ್ಲ? ಇಲ್ಲ. ಹೌದ್ರಲ್ಲ, ಹಂಗೇನು ಮಾಡಬೇಡ ಸುರೇಶ. ಯಾಕಂದ್ರೆ ಯಾಕದಿರಿ, ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹದಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳ ಬೆಲೆಸು. ಇದು ಒಂದ ಮತ್ತೊಂದು ಹೇಳ್ತಾರಲ್ಲ, ಏನತ್ತಾರ್ರಿ, ಮಾತಿನೊಳಗ ಮಾತಿಲ್ಲದವನ ಮೋತಿ ನೋಡಬಾರದು, ಇಂತ ಹೀನ ಮನುಜನ ಸಂಗ ಎಂದು ಮಾಡಬಾರದು. ಇದೆಲ್ಲ ಯಾರ ಸಲುವಾಗಿ ರೀ? ಅವ್ವಾಗಳ ಸಂಬಂಧ ರೀ, ಅವ್ವಾಗಳ ಸಲುವಾಗಿ ತಮ್ಮ. ಅದಕ್ಕ ನಿಮ್ಮ ಅಪ್ಪಗಳದ ಅದಕ್ಕ ಕವಿ ಹೆಂಗೆ ಆಗೈತಿಪ್ಪ ಅಂದ್ರ, ಹೆಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ, ಹೊನ್ನಿಗಾಗಿ ಸತ್ತವರು ಕೋಟಿ ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ, ನಿನಗಾಗಿ ಸತ್ತವರನ್ನು ಒಬ್ಬರು, ನಿನಗಾಗಿ ಸತ್ತವರನ್ನು ಒಬ್ಬರನ್ನು ಕಾಣ. ಹೇ ರಾಮನಾಥ ದೇವತಾರ ಸುರೇಶ್ ಮಾಸ್ತರ, ನಿಮ್ಮ ಅಪ್ಪಗಾಗಿ ಯಾರ ಒಬ್ಬರ ಬಡ್ಕೊಂಡ್ ಸತ್ತಾರನ? ಯಾರು ಇಲ್ಲ, ಯಾರು ಸಾಯಂಗಿಲ್ಲ. ಒಳ್ಳೆ ಹೆಂಗಾಗೈತ್ ನೋಡು ಮಾಸ್ತರ. ಹೆಂಗಾಗೈತ್ರಿ? ಯಾವ ನನ್ನ ತಾಯಿ ಚಿಗೋ ಕೂತಿಳ್ರಿ, ನನ್ನ ತಾಯಿ ಕೂತಿಳು. ಆ ತಾಯಿ ಗಂಡ ಬಹುಮಾನ ಕೊಡಾಕ್ ಬಂದಿದ್ದ ಮಾಸ್ತರ್. ಬಂದಿದ್ದ ಬಂದಿದ್ದ ಏನತ್ತಾನ, ಏನ್ ನಮ್ಮವಾಗ ಮಾತಾಡ್ತಾನ್ರಿ ಮಾಸ್ತರ್? ಬಾಳ ಕೇಳಿ, ಇವ್ ನೋಡ್ರ ಕರಿ ಹೆಗ್ಗನಂತ ಮಾರ್ಯಾವ್. ಇವ್ ನಡೆಸ್ಯಾನ ಹೆಂಗಿಂದ? ಏನ್ ನಡೆಸ್ಯಾನು? ಎಲ್ಲ ಊರಾಗ ಬ್ಯಾರೆ ಮಾಡ್ತಿದ್ರಿ, ಇಲ್ಲಿ ಬ್ಯಾರೆ ಮಾಡಾಕತ್ತಾರ. ನಿನ್ನೆ ಕಾರ್ಯಕ್ರಮ ಮಾಡ್ಕೊಂಡ್ ಬಂದಾನ್ರಿ ಜತ್ ತಾಲೂಕು ಪಾಂಡುಚೇರಿಯಾಗ. ಹೌದ್ರಿ, ಅಲ್ಲೇ ಮತ್ ಬ್ಯಾರೆ ಮಾಡ್ಯಾನ್ರಿ ಈ ಕಂಬೋಗಿ ಗ್ರಾಮದಾಗ. ಇವ್ ಬ್ಯಾರೆ ನಡೆಸ್ಯಾನ್ರಿ ಪರಸಾಪ್ ಮಾಸ್ತರ್. ಹೌದೌದೌದು, ಧಾರವಾಡ ಧಾರವಾಡ ಗುಳಿಗೆ ಮುಗುದ ಬನ್ರಿ. ಇರಂಗಿಲ್ಲ ತಮ್ಮ. ಹೌದ್ರಲ್ಲ, ಆ ಒಂದಾನ ಒಂದ್ ಟೈಮ್ದಾಗ್ರಿ ಮಾಸ್ತರ್. ಏನಾತ, ಏನಾಗಿದ್ದಪ್ಪ ಅಂದ್ರ, ಇವ್ರ ಅಪ್ಪನ ಸುದ್ದಿ ಹೇಳ್ಬೇಕಾಗೈತ್ರಿ. ಹೇಳ್ರಲ್ಲ, ಇವ್ರ ಅಪ್ಪನ ಸುದ್ದಿ ಹೆಂಗ್ ಹೇಳ್ಬೇಕಾಗೈತಿಪ್ಪ ಅಂದ್ರ, ಹೆಂಗ್ ಹೇಳ್ತೀರಿ ನೋಡ್ಲ, ಇವ್ರ ಅಪ್ಪ ಇದ್ದಾವ, ನನ್ನ ತಾಯಿ ಇದ್ದಕ್ಕೆ ಒಳ್ಳೆ ಸಂಸಾರ ಇತ್ರಿ ಮಾಸ್ತರ. ಸತಿಪತಿಗಳ ಒಳ್ಳೆ ಜೋಡ ಇದ್ರು. ಜೋಡ ಆದ ಟೈಮ್ದಾಗ ಒಂದ ಮೂವತ್ತ್ ನಲವತ್ತ್ ಐವತ್ತ್ ಅರವತ್ತ್ ಎಪ್ಪತ್ತು ವಯಸ್ಸಕ್ಕೆ ಬಂದ ನಿಂತಿರಿ. ನಿತ್ತ ಟೈಮ್ದಾಗ ಏನಾತ ಮಾಸ್ತರ್? ಏನಾಕತಿ ಮಾಸ್ತರ್? ಈ ಶರೀರ ಎಲ್ಲ ಮುಪ್ಪಾವಸ್ತಿಗೆ ಬರ್ತತಿ. ಶರೀರ ಎಲ್ಲ ಮುಪ್ಪಾವಸ್ತಿಗೆ ಬಂದ ಟೈಮ್ದಾಗ ಏನತ್ತಾನ, ಇವ್ರ ಅಪ್ಪನ ಗೋಣ ಹೆಂಗ ಅಳಗ್ಯಾಡ್ತಿತ್ರಿ? ಏನತ್ತಾನು, ಹಳಿದಾದ್ರೆ ಹುಳಿ ಹೋಗಿಲ್ಲ ಅಂತ ಹೇಳ್ತಾನ. ಹೌದಿಲ್ಲ, ಇವ್ರ ಅಪ್ಪ ಅಂದ ಹಳಿದಾದ್ರೆ ಹುಳಿ ಹೋಗಿಲ್ಲ ಅಂತ ಹೇಳ್ತಾನ್ರಿ. ಇಬ್ರದು ಒಂದ್ ನೂರ ಎರಡು, ಒಂದ್ ನೂರ ಎರಡು ವಯಸ್ಸಾಗಿರ್ತಿ ತಾಯಿ ಮತ್ತಂದ. ಹೌದಿಲ್ಲ, ಒಂದ್ ನೂರ ಎರಡು, ಒಂದ್ ನೂರ ಎರಡು ವಯಸ್ಸಾಗಿರ್ತತ್ರಿ. ಕೈ ಕಾಲ ನಡಗತಿರ್ತಾವ. ಮಾಂಟ್ರಿ ಹೆಂಗ್ ನೋಡ್ರಿ, ಜಾಮೀನ ಮೇಲೆ ಬಿಟ್ಟವ್ರ ಗತಿ ಮುಗಿತ್ಲ. ಮತ್ತೆ ಇನ್ನೇನತ್ತೆ, ಇನ್ನ ನಡೆದ್ರಿ ಇನ್ನ? ಎಲ್ಲಾರು ಹುಷಾರದಾಗಿರ್ರಿಪ್ಪ. ಅದಕ್ಕೆ ಯಾಕ್ರಿ? ಅದಕ್ಕ ಏನಾಗ್ತೈತಿಪ್ಪ ಅಂತಂದ್ರ, ಯಾಕದಿರಿ ಆ ಟೈಮ್ದೊಳಗ ಅಜ್ಜಂದು ನಡಗ್ತತಿ, ಐದು ನಡಗ್ತಿರ್ತತಿ. ಹೌದಿಲ್ಲ, ಅಜ್ಜಂದು ವಯಸ್ಸಾಗಿರ್ತತಿ, ಐದು ವಯಸ್ಸಾಗಿರ್ತತಿ, ಮೈ ನಡಗ್ತಿರ್ತಾವ್ರಿ. ನಡಗ್ತಿರ್ತಾವ ಮೈ, ನಡಗ್ತಿರ್ತಾವ ಮಾಸ್ತರ. ಅದಕ್ಕೇನ್ ಹೇಳ್ತಾರು? ಏನತ್ತಾರ್ರಿ? ಇವ್ರ ಅಜ್ಜ ಇದ್ದಾವ, ಇವ್ರ ಅಜ್ಜ ಇದ್ದಾವ, ಏನ್ ಮಾಡ್ತಿರ್ತಾನ್ರಿ? ಗೋಣ ಹೆಂಗಳಿಗೆ ಆಡ್ತಿರ್ತಿರ ಅವ್ನ? ಹೌದಲ್ಲ, ಗೋಣ ಹೆಂಗಳಿಗೆ ಆಡ್ತಿದ್ರಿ? ಹಿಂಗ ಹಿಂಗ ಮಾಡ್ತಿದ್ರಿ ಅವ್ನು? ಹಿಂಗಳಿಗೆ ಆಡ್ತಿದ್ರಿ? ಹೌದು, ಗೋಣ ಹಿಂಗ. ಇವ್ರ ಅಜ್ಜ ಅಂದ್ರಿ ಇವ್ ದೊಡ್ಡ ಮತ್ ಹೇಳ್ತಾನ್ರಲ್ಲ. ಕಾಂಬೋಗಿ ಸುರೇಶ್ ಮಾಸ್ತರ್ ಇದ್ದಾವ್ರಿ, ಅಜ್ಜನ ಗೋಣ ಹಿಂಗಳಿಗೆ ಆಡ್ತಿರ್ತಿರಿ? ಆಯಿ ಗೋಣ ಹೆಂಗಳಿಗೆ ಆಡ್ತಿತ್ತ? ಆಯಿ ಗೋಣ ನನ್ನ ಮಗಳ ಮನಿ ಒಳಗೆ ಏನ್ ಮಾಡ್ತೇಳ್ರಿ? ಹಿಂಗಳಿಗೆ ಆಡ್ತಿತ್ತ. ಬಾ ಬಾ, ಇನ್ನು ಬಾ, ನನ್ನ ಮಗಳ ಕರಿತೀಳ್ರಿ. ಇವ್ ಏನ್ ಮಾಡ್ತಿದ್ರಿ? ಏನತ್ತಾನ? ನನಗಾಗುದು ನನಗಾಗುದು ತಮ್ಮ, ಓಡಿ ಹೋದೀವ್ ಅದನ್ನ ಏನ್ ಮಾಡ್ತಿ ತಮ್ಮ? ತೆಗದ ಅಲ್ಲದ ನನ್ನ ಮಗಳು ಬಡತಿಗ್ ನೀ ಏನ್ರ ಜಿಗದ ಕುಲ್ಲ ಆದಿ. ಓಯ್ಯಪ್ಪ, ನನಗ್ ನಿಂದ ಚಿಂತೆ ಐತೈತಿ. ಹೌದ್ರಲ್ಲ, ಅದಕ್ಕ ಕವಿ ಹೆಂಗ್ ಹೇಳ್ತಾನಪ್ಪ ಅಂದ್ರ, ಹೆಣ್ಣಿಗಾಗಿ ಬಿಡಬ್ಯಾಡೋ ನಿನ್ನ ಮನಸ ಬೀಳುದು ಕನಸ,
ಕೈ ಕೈ ಅಂದ ಕಳಕೊಂದ ದಿವಸ ಓ ಜಿಯ 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 ಏ ಹೆಣ್ಣಿಗಾಗಿ ವಿಶ್ವಾಮಿತ್ರ ಮೇನಕ ನೋಡಿ ತೆರದಾನ ನೇತ್ರ ಎದ್ರ ಸಲುವಾಗಿರಿ ಇವ್ರ ವಿಶ್ವಾಮಿತ್ರನ ಭಂಗ ಹಾಳವಣಕ್ ಬಂದಿರ್ರಿ ಇಪ್ಪತ್ ಹದಿನೆಂಟು ವರ್ಷ ಎಲ್ಲ ಮುಗಿದಿತ್ತು ಏನ್ ಮುಗಿದಿತ್ತು ಬರ ಹೌದಲ್ಲ ಎಲ್ಲಾ ಮುಗಿದಾಕ ಬಂದಿತ್ತರಿ ತಪಸ್ ಎಲ್ಲಾ ಮುಗಿಯಾಕ ಬಂದಿತ್ತು ಬರೇ ಒಂದು ಗಳಿಗಿತ್ತು ಬರೇ ಇನ್ನೊಂದು ಬರೇ ಆರುಗಳಿಗಿತ್ತು ಮಾಸ್ತರ್ ಇವ್ರ ಪರಮಾತ್ಮ ಇದ್ದಾವ ಇವನ ಮನಸ್ಸು ನೋಡೋದಕ್ಕಾಗಿ ಭೂಲೋಕದಿಂದ ಮೀನಕಿನ ತಯಾರು ಮಾಡಿ ಬಿಡ್ತಾನ್ರಿ ಅವಾಗ ನೋಡ್ರಿ ಇವ್ರ ಅಪ್ಪ ಹೆಂಗ ಮಾಡ್ತಾನ್ರಿ ಜೋಲ ಸೋರತಿ ಹೌದಲ್ಲ ನಮ್ಮ ಅವ್ವ ನೋಡತಿ ಇವ್ರ ಅಪ್ಪನ ಜೋಲು ಸೋರೈತಿ ಮಾಸ್ತರ ನೋಡೋಣ ಯಾ ಹಾದಿಲಿ ಬರ್ತಾರ ಬರ್ ಅದಕ್ಕೆ ಮತ್ತೇನ್ ಹೇಳ್ತಾನ ಮಾಸ್ತರ ಏನ್ ಹೇಳ್ತಾರ್ರಿ ಬೈ ಗಂಡನಿಂದ ಸದ್ಗತಿ ಗಂಡನಿಂದ ಎಲ್ಲ ಹೌದ್ರಲ್ಯ ಮೊದಲು ಗಂಡ ಬೇಕ ನಿನಗ ಹೌದ್ರಲ್ಯ ಘಾವಣ ಕಂಬೋಗಿ ಸುರೇಶನ್ ಅಂತ ಅವ ಬೇಕತ್ ಹೇಳ್ತಾನ್ರಿ ಅವ ಕಂಬೋಗಿ ಪರ್ಸನ್ ಅಂತ ಅವ ಬೇಕತ್ ಹೇಳ್ತಾನ ಆದ್ರ ಒಬ್ಬ ಗುರು ಬೇಕಂಗ ನನಗ ಒಬ್ಬ ಗಂಡ ಬೇಕತ್ ಹೌದ್ರಲ್ಲ ಇವ್ರಿಗೆ ಗುರು ಬೇಕತ್ತ ನಮಗ ಮೂರು ಮಂದಿಗೆ ಗಂಡ ಬೇಕತ್ ಹೇಳ್ತಾರ್ರಿ ಹೌದ್ರಲ್ಲ ಯಾಕಂದ್ರ ನೋಡ್ತಮ್ಮ ಇಲ್ಲಿ ಭಜನ ಕಲಾವಿದ್ರ ಅದಾರ ಯಾಕದಾರ್ಲಿ ಗುರುಗಳದಾರ ಗುರುಗಳದಾರ್ಲಿ ಗುರು ಲಿಂಗ ಜಂಗಮ್ಮ ಪ್ರಸಾದ ಪಾದೋದಕ ಯುಪತಿ ರುದ್ರಾಕ್ಷಿ ಹೌದ್ರಲ್ಲ ಮಾಸ್ತರ ತಿಂಡಿದ್ರೆ ಅದನ್ನ ಬಿಡಿಸ ಹೌದೌದಲ್ಲ ಹಂಗ್ಯಾಂಗ್ರಿ ನಿನ್ನ ಗುರು ಅದನ್ನು ಗುರುತಾಕತ್ ಹೌದ್ರ ನೀನು ಗುರು ಎಲ್ಲಿ ಅದನ್ನ ಗುರುತಾಕ ಅಂದ್ರ ಯಾರ ಜಂಗಮ್ ಅಂದ್ರ ಯಾರ ಹೌದಲ್ಲ ಗುರು ಅಂದ್ರ ಯಾರ ಜಂಗಮ್ ಅಂದ್ರ ಯಾರ ತಮ್ಮ ಸುರೇಶಿ ಇದು ಒಂದು ವ್ಯವಹಾರ ಹೌದೌದ್ರಲ್ಲ ಇನ್ನ ನಿಜಗೊಂಡ್ರೆ ಹೇಳ್ತಾರ ನಿಜಗೊಂಡ್ರಿ ಏನಂತ ಹೇಳ್ತಾರ್ರಿ ಆರು ತೆರನಾದ ಭಾವಕರಿಗೆ ಅನುಗುಣವಾಗಿ ತೋರುವ ಗುರು ಕುಲದಿರುವನು ಪೇಳ್ಬೆ ನಿಂತು ಹೌದೌದ್ರಲ್ಲ ಮಾಸ್ತರ್ ಬರ್ಲಿ ಗಾಡಿ ಜಗ್ಗಿಸಿಡ ಸಾವಕಾಶ ಆರು ಮಂದಿದಾರ ನಿನ್ನ ಗುರುಗಳ ಹೌದಲ್ಲ ಆರು ಮಂದಿ ನಿನ್ನ ಗುರುಗಳದಾರ ಮಾಸ್ತರ ಅದ್ರಾಗ ಯಾವ ಗುರು ಹೌದಲ್ಲ ಅದ್ರಾಗ ಗುರು ಯಾವ ಆಗ್ಯಾನ ತಮ್ಮ ತಮ್ಮ ಸುರೇಶಿ ಹಾಳು ಜಡ ಆಯ್ತಿದ್ರಾಗ ಪಾರಾಗೋದು ಹೌದೌದಲ್ಲ ಜಡವಾದ ವಸ್ತು ಆಯ್ತಮ್ಮ ಹೆಣ್ಣ ಇಲ್ಲೋ 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 ಬ್ರಹ್ಮ ತಲಿ ಕೆಟ್ಟದೇನೋ ತಮ್ಮ ಇವ್ರ ಅಪ್ಪಾಗ ಒತ್ತಿ ಒತ್ತಿ ಹೇಳ್ತಾರ್ರಿ ಹೌದು ಅದಕ್ಕ ಆರು ತಿಂಗಳು ಮೂರು ತಿಂಗಳು ಓದ್ ಇಟ್ಕೊ ನಮ್ಮ ಅವ್ರನ್ನ ಹೇಳ್ತಾನ್ರಿ ಬರೋಬರ ಹೆಂಗತಿರಿ ಯಾಕಪ್ಪ ಅಂತಂದ್ರ ಯಾಕತಿರಿ ಈ ಶರೀರದೊಳಗಿನ ಜೀವಾತ್ಮನ ಚಾಕ್ರಿ ಐತಿ ಹೌದಲ್ಲ ಈ ನನ್ನ ಶರೀರ ಒಳಗ ಇವ್ರ ಜೀವಾತ್ಮ ಚಾಕ್ರಿ ಐತಿ ಮಾಸ್ತರ ಇಟ್ಕೊಳ್ಳದೇನತಿ ನೀನ ಬಂದ ನನ್ನ ಒಳಗೆ ಡಗ್ಗೇದಿ ಹೌದಲ್ಲ ನೀನ ಬಂದ ನಮ್ಮ ಒಳಗ ಡೊಗ್ಗೇದಿ ತಮ್ಮ ಸುರೇಶಿ ಮತ್ತ ನಾ ಇಟ್ಕೊಳ್ಳದ್ರಾಗ ಏನೈತಿ ಹೋತಮ್ಮ ಅನುದಿನದಲ್ಲಿ ಬಂದು ತನುವ ಸ್ನೇಹವನ್ನು ಮಾಡಿ ಎನ್ನ ಬಿಟ್ಟು ಹೋಗುತ್ತೀಯ ಜೀವವೇ ಹೌದಲ್ಲ ನಿನ್ನ ಜೀವಾತ್ಮಕ್ಕ ಒತ್ತಿ 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 ಹೇಳ್ತಾರ್ರಿ ನನ್ನ ಕೋಪದಿಂದ ಬಂದು ಯಮನರೆಳೆದು ಒಯ್ಯುವಾಗ ನಿನ್ನ ಕೂಡ ಯಾತರ ಮಾತಾ ಎಲೆ ಕಾಯವೇ ಅಂದರ್ತಮ್ಮ ನೋಡ ತನು ಅಂದ್ರ ಶರೀರ ತನು ಅಂದ್ರ ಶರೀರ ಕಾಯ ಅಂದ್ರನು ಶರೀರ ಕಾಯ ಅಂದ್ರನು ಶರೀರ ದೊಡ್ಡ ನಂಬರ್ ಯಾರು ಮಾಡ್ಯಾರ ಇವ್ರ ಅಪ್ಪನಲ್ಲ ಇವ್ರ ಗಣಸರ ಮೂರು ಮಂದಿ ಮಾಡ್ಯಾರ್ರಿ ಇವ್ ಹೆಂಗ್ ಹೊಂಟಾನ್ ನೋಡ್ರಿ ಕಡ್ಡಿ ಬಡಿಯು ಮಾಸ್ತರ್ ಕಡ್ಡಿ ಬಡದ 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 ಹಿಂಗಾಗ್ಯಾನ್ರಿ ಇವ ಸೋಲಿಸನ ಬಟ್ಲೆ ಆಗ್ಯಾನ ಈಚಿಕೆ ಹೋಗದ ಮಾನಿಕಾಯಿ ಗೊಟ್ಟ ಆಗ್ಯಾನ್ರಿ ಇರ್ಲಿ ಇರ್ಲಿ ಹುಡುಗ ಸಣ್ಣ ಅವದಾನ ಮಾಸ್ತರ ತಿಳಿದು ಇನ್ನ ನೋಡ್ರಿ ಲಕ್ಷ್ಮಣಾರ ಬಿಟ್ಟಾರ ಬಾಣ ತೆಳಗ ಬಿದ್ದ ಕುಂಭಕಾರಣ ಏಂದರ ಜೀತನ ತಲಿಯ ಹೋಯ್ತು ಜಾನ ಸೀತನ ಕಾಲ ಮುಕ್ಕಿ ಹಾದ್ರ ಮಣ್ಣ ಅವನ ಕಾಲ ಮುಕ್ಕಿ ಹಾದ್ರ ಮಣ್ಣ ಹೆಣ್ಣಿನ ಕಾಲ ಮುಕ್ಕಿ ಹಾದ್ರ ಮಣ್ಣ ಏ ಬಾಣರೊಳಗ ಭೀಮ ಸೈನ್ಯ ದುಷ್ಟ ಇದ್ದಾರ್ಜುನ ಏ ಪಾಣರೊಳಗ ಭೀಮ ಸೈನ್ಯ ದುಷ್ಟ ಇದ್ದಾರ ಜೋಣ ದ್ರೌಪದಿ ಕಾಲ ಕೊಂದಾರ ಕೀಚಕನ ವೈರಿ ನಿನಗ ಇಲ್ಲೇ ಕೊಟ್ಟಿವ ಮಣ್ಣ ವೈರಿ ನಿನಗ ಹಡ್ಡಿ ಕೊಟ್ಟಿವ ಮಣ್ಣ ವೈರಿ ನಿನಗ ಎಳವ ಕೊಟ್ಟಿವ ಮಣ್ಣ ವೈರಿ ನಿನಗ ತುಳದ ಕೊಟ್ಟಿವ ಮಣ್ಣ ವೈರಿ ನಿನಗ ಮಣ್ಣಾಗ ಕೊಟ್ಟಿವ ಮಣ್ಣ ವೈರಿ ನಿನಗ ಇಲ್ಲೇ ಕೊಟ್ಟಿವ ಮಣ್ಣ ಮೂರು ಮಂದಿ ಇಲ್ಲೇ ಕೊಟ್ಟಿವ ಮಣ್ಣ ವೈರಿ ನಿನಗ ಇಲ್ಲೇ ಕೊಟ್ಟಿವ ಮಣ್ಣ ಕೇ ಬಾಳಿಗೇರಿ ಊರು ಚನ ಬಸವನನ್ನ ದಯ ಕರುಣ ಕೇ ಬಾಳಿಗೇರಿ ಊರು ಚನ ಬಸವನನ್ನ ದಯ ಕರ್ ಮಿಯಾ ಲಾಲ ಹೇಳಿದ ಗಣ್ಣ ವಾಸ್ತಾದ ಮಿಯಾ ಲಾಲ ರಚಿನ ಹಂದಿಗುಂದ ಊರು ನಮ್ಮ ಠಿಕಾಣ ಆಗಿಯಗ ಆಗಿಯಗ ಆ
ಅದಕ್ಕ ನೋಡ ಮಾಸ್ತರ ಏನ್ ಹೇಳ್ತಾನು, ಗಂಡ ಅಂದ್ರೆ ಎಂತಾವ್ ಐತಿರಿ? ಗಂಡ ಅಂದ್ರೆ ಎಂತಾವ್ ಇರ್ಬೇಕ? ಗಂಡ ಅಂದ್ರೆ ಇವ್ರು ಎಂತಾವ್ರ ಇರ್ಬೇಕ? ಹರಿಚಂದ್ರ ರಾಜ ಅಂತಾವ್ ಇರ್ಬೇಕು. ಹೌದಲ್ಲ, ಸತ್ಯ ಹರಿಚಂದ್ರ ಅಂತವನ್ ಇರ್ಬೇಕ್ರಿ. ಸತ್ಯ ರಾಜ, ಸತ್ಯ ಹರಿಚಂದ್ರ ಏನ್ ಮಾಡ್ತಾನ ತಾನು ಹ್ಯಾಂತಿನ? ಹೌದಲ್ಲ, ಸತ್ಯ ಹರಿಚಂದ್ರ ರಾಜ ಇದ್ದಾವ್ ತಾನು ಹ್ಯಾಂತಿನ ಏನ್ ಮಾಡ್ಯಾನ್ರಿ? ಮೊತ್ತ ಮೊದಲು ಒತ್ತೆ ಇಟ್ಟ. ಹೌದಲ್ಲ, ಏ ಕಂಬೋಗಿ ಸುರೇಶಿ, ಹೋಗಿ ಮತ್ತೊಬ್ಬರಲ್ಲಿ ಒತ್ತಿ ಇಟ್ಟು ಬಂದ ನಿಮ್ ಹೆಂಡ್ರ ಹೋದ. ಹೌದ್ರಲ್ಲ, ಸತ್ಯ ಹರಿಚಂದ್ ಇರ್ದಾವ್ ಬಹಳ ಸತ್ಯ ಇದ್ದ. ಆಮ್ಯಾಕ ಹೋಗಿ ಮತ್ತೊಬ್ಬರ ಮನೆಯಾಗಿ ತಾನು ಹ್ಯಾಂತಿನ ಒತ್ತಿ ಇಟ್ಟು ಇಂತ ಗಂಡ ಇರ್ಬೇಕು. ಇವ್ರ ಇಂಥವ್ರ ಗಂಡ ಇರ್ಬೇಕು ನೋಡ್ರಿ, ಮೂರು ಮಂದಿ ಅಂತವ್ರ ಬಹಳ ಭಾರಿ ಅದಾರ ಇವ್ರ ಗಂಡಗಳು. ತಗದಾರ ಎಂತಾದ್ ನೋಡ್ರಿ, ಅದಕ್ಕೆ ನೋಡ್ತಮ್ಮ ಏನತ್ತಾನ್ರಿ? ಮಾದೇವಿ, ಏ ಮಾದೇವಿ, ನನ್ನ ಮನೆಗೆ ಬರತಕ್ಕಂದಿನಾಗ ಹಾಲು ಬಿದ್ದಿಲ್ಲ, ಏನು ಬಿದ್ದಿಲ್ಲ. ಹೌದಲ್ಲ, ಇವ್ರ ಮನೆಗೆ ಬರುತ್ತಾನ ಹಾಲು ಬಿದ್ದಿಲ್ಲ ತೇಳತ್ತಾನ್ರಿ? ಕೊಳ್ಳ ಗುಳದಾಳ ಬೇಕಂತ ಹೇಳ್ತಾನ. ಬಹಳ ತಗದ್ದಮ್ಮತ್ತೆ, ಇದೆಲ್ಲ ಇದ್ದಾಗ ನಿನಗ್ ಮುತ್ತೋಯ್ತಾನ ಅಂತ ಹೇಳ್ತಾನ. ಅದಕ್ಕ ಇವ್ ನನ್ನ ಗಂಡ ಆಗ್ಬೇಕಾದ್ರ ಯಾವಾಗ ಆಗ್ಯಾನ? ಏ ಮೂರು ಮಂದಿ ಕರೆಕ್ಟ್ ಅಂತ ಹೇಳ್ರಿ, ನೀವು ನನಗೆ ಗಂಡ ಆಗ್ಬೇಕಾದ್ರ ಯಾವಾಗ ಆಗ್ಯರಿ? ಮದುವೆ ಆಗ್ಯರಿ. ಮದುವೆ ಆಗ ಕಮಿಟಿ ಹಿರಿಯರೆಲ್ಲ ಕೂಡಿ ಏನತ್ತಾರ್ರಿ? ಮದುಮಗ ಮದುಮಗ ಮಧುಮಗನ ಕರೀರಿ ಹೊರಗ ಅಂತ ಹೇಳ್ತಾರ. ಮಧುಮಗಳ ಕರಿಯತ್ ಹೌದಲ್ಲ, ಮಧುಮಗಳನ್ನ ಹೊರ ಕರೀರಿ ಅಂತ ಹೇಳ್ತಾರ್ರಿ ಮಾಸ್ತರ. ನಾ ಬಾಂದ ಇವನ ಮಗಳಾಗ ಗೊತ್ತಾಗ ಇವ್ ನನಗ ತಾಳಿ ಕಟ್ಟಿದಾಗ ಅವಾಗ ನೀ ಗಾಂಡ ಹಾಕಿತ್ತಮ್ಮ. ಅಕಸ್ಮಾತ್ ಬಂದ ನಾನ ನಿನ್ನ ಮಗಳಾಗ ಕೂತ್ಕೊಂಡಿರ್ಲಿಕ್ಕ, ನಾ ನಿನ್ನ ತಾಳಿ ಕಟ್ಕೊಳ್ಲಿಕ್ಕ ನಿನ್ನ ತಮ್ಮ ನೀ ಸತ್ಯ ಅಂದ್ರ ನಿನ್ನ ಅಡ್ಡು ಹೋಯ್ತಾರ ಸುರೇಶ್ ಮಾಸ್ತರ. ನಿಮ್ಮನ್ನ ಮೂರು ಮಂದಿನ ಅಡ್ಡು ಹೋಯ್ತಾರ ಇಲ್ಲಿ ಪರಡಿಗೆ ಬಿಡಕ್ ಸಹಿತ ನಿಂಗ ಅವಕಾಶ ಇಲ್ಲ. ಮೊದಲ ಚಾರ್ಜ್ ಯಾರಿಂದ ಬಂದೈತಿ? ಮೊದಲು ನನ್ನಿಂದ ಬಂದೈತಮ್ಮ. ಹೆಣ್ಣಿನಿಂದ ಇಹ ಉಂಟು, ಹೆಣ್ಣಿನಿಂದ ಪರ ಉಂಟು, ಹೆಣ್ಣಿನಿಂದಲೇ ನಿನಗ ಮರಣ ಉಂಟು ಸರ್ವಜ್ಞ ಅಂತ ಹೇಳ್ಯಾರ. ಹೋಗಿ ಕಂಬೋಗಿ ಸುರೇಶಿ, ನಿಮ್ಮನ್ನ ಮೂರು ಮಂದಿ ಮೂರು ಮಂದಿನ ಈ ದುರ್ಗೋಣ ಗುಡಿ ಮುಂದೆ ಹೆಂಗ ನಾಳೆ ಕೋಣ ಕಡಿಯವ್ರದಾರ್ಲ ಹಂಗ ಕಡದ್ ಬಿಡು ಅಂತೀರಿ? ನಾಳೆ ಅಲ್ಲಿ ಕಡಿರ್ಲಿ, ಇವ್ರನ್ನ ಮೂರು ಮಂದಿ ಎಂಟು ಗಂಟೆಗೆ ಇಲ್ಲಿ ಕಡದ್ ಬಿಡುನು ಮಾಸ್ತರ್. ಅದಕ್ಕೆ ಹೆಂಗೈತಿ ಮಾಸ್ತರ? ಹೆಂಗೈತಿರಿ? ಯಾವ ನನ್ನ ಹಾಲ ಮತದ ಹೇಳ್ತೈತಿ ಹಾಲ ಮತದ ಪುರಾಣದೊಳಗೆ? ಹೌದಲ್ಲ, ಹಾಲ ಮತದ ಪುರಾಣದೊಳಗೆ ಏನ್ ಹೇಳ್ತೈತ್ರಿ? ಯಾಕಂದ್ರೆ ಎಂಕವ ಮತ್ತ ಮಾಯವ ಕುರಿ ಬಿಟ್ಟಿದ್ರು. ಹೌದಲ್ಲ, ಎಂಕವ ನನ್ನ ತಾಯಿ ಮಾಯವ ರೀ, ಇಬ್ರದು ಮದುವಿಲ್ಲ ಏನೇನು ಇಲ್ಲ. ಹೌದಲ್ಲ, ಅಕ್ಕವ ಮತ್ತ ಮಾಯವ ಕುಡಿ ಕುರಿ ಬಿಟ್ಟಿರಿ ಮಾಸ್ತರ. ಬಿಟ್ಟ ಟೈಮ್ದಾಗ ಏನಾಗೈತ್ರಿ? ಇವ್ರ ಬೀರ ದೇವ್ರ ಇದ್ದವ ಕಂಟ್ಯಾಗ ಬಿದ್ದ ಟ್ಯಾ ಟ್ಯಾತ್ಯಾತಳು ಟೈಮ್ದಾಗ ಅಲ್ಲಿ ದಿಕ್ಕ ಯಾರು ಇಲ್ಲ. ಇವ್ರ ಅಪ್ಪಗಳು ಹೋಗ್ಬೇಕಾಗಿತ್ಲ ಕಂಬೋಗಿ ಸುರೇಶಿ, ಕಂಬೋಗಿ ಪರಸಪ್ಪ, ಅವ್ರ ಕಲ್ಲಪ್ಪ, ಮಲ್ಲಪ್ಪ, ಯಲ್ಲಪ್ಪ, ಯಮನಪ್ಪ, ಇವ್ರ ಮೂರು ಮಂದಿ ಹೋಗ್ಬೇಕಾಗಿತ್ತಿರ್ಲಿ. ಹೋಗಿ ಜೋಡ್ನ ಮಾಡಿಕೊಟ್ಟು ಬರ್ಬೇಕಾಗಿತ್ತು. ಈ ಕೆಲಸ ನೀಗುದಿಲ್ರಿ ಇವಾಗ, ಇವನದಾಗದ ಬ್ಯಾರೆ ರೀ ಮಾಸ್ತರ. ಅಲ್ಲಿ ಬೀರದೇವ್ರ ಅಳು ಟೈಮ್ದಾಗ, ಬೀರದೇವ್ರ ಅಳು ಟೈಮ್ದಾಗ ನನ್ನ ತಾಯಿ ಒಳಗೆ ಕಿವಿ ಶಬ್ದ ಬೀಳತೈತಿ ಮಾಸ್ತರ. ಹೋಗಿ ಬೀಳುಗುಡದ ಏನ್ ಮಾಡ್ತಾರ ನನ್ನ ತಾಯಿ ಅಂದ್ರೆ ಇಬ್ರು? ಹೌದಲ್ಲ, ಕೂಸ್ ಅಳಾಕೈತಿ, ಬೀರದೇವ್ರ ಅಳಾಕೈತಿ ಅನ್ನತ್ ಹೇಳಿ ತನ್ನ ಉಡಿ ಒಳಗ ತೋತಾರ್ರಿ ಮಾಸ್ತರ. ತಗೊಂಡ ಏನ್ ಮಾಡ್ತಾರ? ಉಡಿ ಒಳಗ ತಗೊಳಕಿತ್ತ ಮೊದಲು ಅವ್ರಿಗೆ ಮಲಿಗೆ ಹಾಲು ಇರಂಗಿಲ್ಲ ಮಾಸ್ತರ, ಮದುವೆ ಇದ್ದಿರಂಗಿಲ್ಲ ಮಾಸ್ತರ. ಇನ್ನ ಹೆಂಗ ಮಾಡೋಣ ಅಂತ ವಿಚಾರ ಮಾಡ್ತಾರು. ಅಕ್ಕವ ಮತ್ತ ಮಾಯಾವ ಕೂಡಿ ಏನ್ ಮಾಡ್ತಾರಪ್ಪ ಅಂದ್ರ ಹೋಗಿ ಗುತ್ತಿ ಸುತ್ತ ಹಾಕ್ತಾರ ಮಾಸ್ತರ. ಐದು ಗುತ್ತಿ ಸುತ್ತ ಹಾಕ್ತಾರ ಇಬ್ರು ಅಕ್ಕ ತಂಗಿಯರ. ಹೌದೌದಲ್ಲ, ಐದು ಗುತ್ತಿ ಸುತ್ತ ಹಾಕ್ತಾರ್ರಿ ಮಾಸ್ತರ. ಆಗ ಮಾಯದಿಂದ ನನ್ನ ತಾಯಿ ಮಾಯಮ್ಮಗ ಹಾಲು ಬಿದ್ದಾವ. ಏ ಎಲ್ಲಿ ಹೋಗ್ಯದಿ ಓ ಸುರೇಶಿ? ನೀ ಎಲ್ಲಿದ್ದ ಗಣಸ? ಅಲ್ಲಿ ಅವಲ್ಲಿದ್ದಿ ನೀ ಗಂಡ, ನಿನಗ ಗಂಡ ಅನ್ನೋ ಬದ್ಲಿ ಮತ್ತೆ ಏನಾರ ಅಣಬೇಕಾಗಿತ್ತ ಕರೆ? ಇನ್ನ ಸಣ್ಣ ಮದಿ ತಮ್ಮ ನೀ ಸುರೇಶಿ. ಹೌದ್ರಲ್ಲ, ನನ್ನ ಮುಂದಿನ ಕೂಸದಿನಿ ನೆತ್ತಿ ಮೇಲೆ ಎಣ್ಣೆ ಯಾರಿಲ್ಲ. ಇನ್ನ ಕೊಬ್ಬರಿ ಎಣ್ಣೆ ಮತ್ತೆ ಅರಿಶಿನ ಪುಡಿ ಹಾಕಿ ಕಟ್ಟಿದ ನಿನ್ನ ನಿನ್ನ ಇನ್ನ ಎಣ್ಣೆ ಯಾರಿಲ್ಲ. ಇವಂದ ನಿನ್ ರೊಕ್ಕ ಬಾಕಿ ಮುಟ್ಟಿಲ್ಲ. ಇನ್ನ ಕೊಬ್ಬರಿ ಎಣ್ಣೆ ಅಂಗಡಿಯದ ಬಾಕಿ ಮುಟ್ಟಿಲ್ಲ ಮಾಸ್ತರ. ನೀವು ತೆಗದ ನೋಡ್ರಿ ಮಾಸ್ತರ. ಅದಕ್ಕೆ ಆ ಟೈಮ್ದೊಳಗೆ ಏನ್ ಮಾಡ್ತಾರ ನನ್ನ ತಾಯಿ ಚಿಂಚಲಿ ಮಾಯಮ್ಮ? ಹೌದಲ್ಲ, ಎಂಕವ ಮತ್ತ ಮಾಯಮ್ಮ ಕೂಡಿ ಏನ್ ಮಾಡ್ತಾರ್ರಿ? ಆ ಮಗುನ ತಗೊಂಡ ಹಾಲು ಕುಡಿಸ್ತಾರ್ರಿ. ಹೌದಲ್ಲ, ಆ ಮಗುವಿನ ತಗೊಂಡ ಹಾಲು ಕುಡಿಸ್ತಾರ್ರಿ. ಹಾಲು ಕುಡಿಸಾಕ್ಷಣ ಯಾವ ನನ್ನ ಎಂಕಮ್ಮನ ಮನೆ ಮನೆ ಒಳಗ? ಹೌದಲ್ಲ, ಹಾಲು ಬೀಳ್ತಾವ್ರಿ, ಹಾಲು ಬೀಳ್ತಾವ. ಹೌದೌದಲ್ಲ, ಕುಡಿಸ್ತಾಳ್ರಿ ನನ್ನ ತಾಯಿ ಇದಕ್ಕೆ ಬೀರಪ್ಪಗ. ಅವಾಗ ಮಾಯವ್ ಇದಕ್ಕೆ ಏನ್ ಹೇಳ್ತಾಳ್ರಿ? ಎಂಕವ ಮತ್ತ ಮಾಯವ್ ಇದ್ದವ್ರು ಏನ್ ಹೇಳ್ತಾರ್ರಿ? ಏನ್ ಹೇಳ್ತಾರ್ರಿ? ಏನತ್ತಾರ್ರಿ? ಮತ್ತ ಹಾಲು ಒಬ್ಬರದು ಕುಡಿತಾನ್ರಿ, ಕುಡದ ಬಳಕ ಮತ್ತೇನಾಕೈತ್ರಿ? ಎಂಕಮ್ಮ ಹೇಳ್ತಾಳು. ಎಂಕಮ್ಮ ಏನತ್ ಹೇಳ್ತಾಳ್ರಿ? ನನಗೂ ಹಾಲು ಬಿದ್ದಾವು. ಹೌದಲ್ಲ, ನನಗೂ ಹಾಲು ಬಿದ್ದಾವು. ನನ್ನ ಮಲಿಯನ ಹಾಲು ಸ್ವಲ್ಪ ಕುಡಿಪ್ಪ ಬೀರಪ್ಪ ಅಂತ ಹೇಳ್ತಾಳ. ಹೌದಲ್ಲ, ಮಲಿ ಹಾಲು ನನ್ನ ಹೊಸ ಕುಡಿಪ್ಪ ಅಂತ ಹೇಳ್ತಾರ್ರಿ. ಆಗ ಹೇಳ್ತಾನೆ ಬೀರಪ್ಪ. ಏನತ್ ಹೇಳ್ತಾನ್ರಿ? ಈಗಿಲ್ಲ ಬಾಯಿ. ಹೌದ್ರಲ್ಲ, ಈಗ ನಾ ಕುಡಿಯಂಗಿಲ್ಲ. ಮುಂದೆ
ಸಾಂಗ್ಲಿ ಜಿಲ್ಲಾ ಮಂಗಳವೇಡ ತಾಲೂಕಾ ಹುಲಿಜಂತಿ ಒಳಗ ಮಾಳಿಂಗರಾಗಿ ಹುಟ್ಟತನ ಅವನು ಹುಟ್ಟಿದ ನಂತರ ಅವಳು ಭಕ್ತಳಾಗಿ ನಾ ಬರ್ತನ ಅವನ ಭಕ್ತಳಾಗಿ ನಾ ಬರ್ತನು ಆ ಟೈಮ್ದೊಳಗ ಬೀರಲಿಂಗ ಹುಲಿ ಹಾಲು ತಂದ ಯಾರಿಗೆ ಮಾಳಿಂಗ ಕುಣಿಸ್ಯಾಣ ಅಂತ ಹೇಳ್ತಾರಲ್ಲ ಹೌದ್ರಲ್ಲ ನನ್ನ ತಾಯಿ ಯಂಕಮ್ಮನ ಹಾಲು ಹೌದ್ರಲ್ಲ ನನ್ನ ತಾಯಿ ಯಂಕಮ್ಮ ದೇವಿ ಹಾಲ್ರಿ ಮಾಸ್ತರ್ ಅವ ತಮ್ಮ ಹಂಗೇನು ಮಾತಾಡಬೇಡ ಯಾಕಂದ್ರ ಯಾಕೈತಿರಿ ಹೆಣ್ಣರ್ಲಿ ಹಂಗೇನ್ ತಿಳ್ಕೊಕ್ ಹೋಗ್ಬೇಡ ಹೌದ್ರಿ ಹೆಣ್ಣಿನ ನೆಲಿ ಕುದುರಿ ನೆಲಿ ನೀರಿನ ನೆಲಿ ಯಾರಿಗೂ ತಿಳಿದಿಲ್ಲ ಹೌದಲ್ಲ ಯಾರಿಗೂ ತಿಳಿದಿಲ್ಲ ನಿನಗೂ ತಿಳಿಯಂಗಿಲ್ಲ ತಮ್ಮ ಸುರೇಶಿ ಹೆಣ್ಣಿನ ಬಡತಿ ಏನಾಗೈತಿಪ್ಪ ಅಂದ್ರ ಇವ್ರ ಅಪ್ಪಗಳದ ಲಂಗಟಿ ಎಲ್ಲ ವಾರಿಯಾಗಿ ಹೋಗಿಬಿಟ್ಟ ಮಾಸ್ತರ ಗುರು ಹಿರಿಯರಂತರು ವೇದ ಮೂರ್ತಿ ಗುರುಗಳದಂತವ್ರು ಏನತ್ತ ಬಿಟ್ಟಾರಪ್ಪ ಅಂದ್ರ ಪ್ರಾಣಿ ಒಳಗ 16 ಮಲಿ ಯಾವ ಕದಾವತ್ತ ಕೇಳ್ಯಾರ್ರಿ ಅವ್ರು ಹೌದ್ರಿ ಮಾಸ್ತರ್ ಕೇಳಿದ್ದು ಬರಬರಿ ಐತಿ ನಾವು ತಿಳಿದಟ್ಟು ಹೇಳುಂಡ್ರಲ್ಲ ಮಾಸ್ತರ್ ನೋಡುನು ಒಳ್ಳೆ ಕಲಾವಂತರು ಅವರಾದ್ರೂ ನಮ್ಮ ಕಲೆಗೆ ಬೆಲೆ ಕೊಟ್ಟು ಆಶೀರ್ವಾದ ರೂಪವಾಗಿ ಹಣವನ್ನು ಕೊಟ್ಟಿದ್ದಾರೆ ಅವ್ರಿಗೆ ನಾನು ತುಂಬಾ ಆಭಾರ ಆಗುತ್ತೀನಿ ಉಪದೇಶ ಯಾರ ನಿನಗ ಕೊಟ್ಟಾರ ಉಪದೇಶ ಹೇ ಕೇಳಿದವ್ರ ನಿನ್ನ ಹಾಡಿಗೆ ಅಂತಾರ ದಾಸರ ಕೆತ್ತ ಪಾಸ 3 ಮಂದಿ ದಾಸರ ಕೆತ್ತ ಪಾಸ ಕೇಳಿದವ್ರ ನಿನ್ನ ಹಾಡಿಗಂತರ ದಾಸರ ಕಿತ್ತ ಪಾಸ ಹಾಡೋದು ಅಲ್ಲಪ್ಪನೇನ ಕೆಲಸ ಹಾಡೋದು ಬಿಟ್ಟ ಕೂಲಿ ಮಾಡೋದು ಲೇಸ ಹಾಡೋದು ಬಿಟ್ಟ ಹಮಲಿ ಮಾಡೋದು ಲೇಸ ಹಾಡೋದು ಬಿಟ್ಟ ಕಬ್ಬ ಕಡಿದು ಲೇಸ ಹಾಡೋದು ಬಿಟ್ಟ ಜ್ವಾಳ ಕೀಳೋದು ಲೇಸ ಹಾಡೋದು ಬಿಟ್ಟ ಕಸ ತೆಗೆದು ಲೇಸ ಹಾಡೋದು ಬಿಟ್ಟ ಹಮಲಿ ಮಾಡೋದು ಲೇಸ ಏ ಹಾಸಿಗೆ ಕಾಣಲ್ಲ ಮಾಡಿವ್ಯಾಗ ಬೇಡ ಎಟ್ಟ ನಡಿಸಿದ್ಯು ದ್ಯಾಸ ಸುರೇಶ ಎಟ್ಟ ನಡಿಸಿದ್ಯು ದ್ಯಾಸ ನಮ್ಮ ಮುಂದೆ ಎಟ್ಟ ನಡಿಸಿದ್ಯು ದ್ಯಾಸ ಕಾಂಬಗ್ಯಾಗ ಎಟ್ಟ ನಡಿಸಿದ್ಯು ದ್ಯಾಸ ದುರ್ಗನ ಮುಂದೆ ಎಟ್ಟ ನಡಿಸಿದ್ಯು ದ್ಯಾಸ ಏ ಕೇಳಿದವ್ರ ನಿನ್ನ ಹಾಡಿಗೆಂತ ದಾಸರ ಕಿತ್ತ ಪಾಸ ಅಂದಿಗೆ ಹೇಳೋ ಗೆರಿನ ಲೇಸ ಊರಾಗಾದ ಕ್ಯಾಂಗಾದಿತ್ತ ಸ್ವಾಗಸ ಓಣ್ಯಾಗಾದ ಕ್ಯಾಂಗಾದಿತ್ತ ಸ್ವಾಗಸ ಸಂದ್ರಿಯಾಗಾದ ಕ್ಯಾಂಗಾದಿತ್ತ ಸ್ವಾಗಸ 3 ಮಂದಿ ಹ್ಯಾಂಗ ಆದಿತ್ತ ಸ್ವಾಗಸ ಸುರೇಶ ಹ್ಯಾಂಗ ಆದಿತ್ತ ಸ್ವಾಗಸ ಪರಸಪ್ಪ ಹ್ಯಾಂಗ ಆದಿತ್ತ ಸ್ವಾಗಸ ಏ ಮೂಗಿನ ಸವಿಯ ಮುಕ್ಕಳೇನ ಬಲ್ಲ ಮಲ್ಲೇ ಗೋವೇನ ವಾಸ ಮೂಗಿನ ಸವಿಯ ಮೋತೇನ ಬಲ್ಲದು ಮಲ್ಲಿಗುವಿನ ವಾಸ ಬಾಳಿಗೆರೆ ಕಲಿಗಿ ಬಂಗಾರ ಕಳಸ ಬಾಳಿಗೆರೆ ಕಲಿಗಿ ಬಂಗಾರ ಕಳಸ ಅಪ್ಪ ನಗ ಕನಸ ಬೀಳೋದು ನಾಲಿಗೆ ಮ್ಯಾಲ ದ್ಯಾಸ ಚನ ಚನ ನಾಲಿಗೆ ಮ್ಯಾಲ ದ್ಯಾಸ ಬಾಳಿಗೆರೆ ನಾಲಿಗೆ ಮ್ಯಾಲ ದ್ಯಾಸ ಏ ಕವಿ ಅಪ್ಪ ನಗ ಹೊಡೆ ನಾಲಿಗೆ ಮ್ಯಾಲ ದ್ಯಾಸ
ಮತ್ತೇನಾಗೈತ್ ನೋಡ್ರಿ, ಮತ್ತೇನ ಬೋರ್ಡ್ ಇಲ್ಲದ ಬಸ್ ಅತ್ ಹೇಳತಾನ್ರಿ? ತಾಳಿಗೆ ಐದು ಜೋಡ್ನ ಕೊಟ್ಟಣ. ಹೌದಲ್ಲ, ಯಾರಿಗೆ ಕೊಟ್ಟಣ ಐದು ಜೋಡ್ನ ಕೊಡ್ಬೇಕಾದ್ರ? ಮದುವೆ ಆಗೋ ಟೈಮ್ದೊಳಗ, ಮದುವೆ ಆಗೋ ಟೈಮ್ದಾಗ ಐದು ಜೋಡ್ನ ಯಾರಿಗೆ ಕೊಟ್ಟಾನ್ರಿ? ಮಗಳಿಗೆ ಕೊಟ್ಟಣ. ಮಗಳನ್ನ ಮದುವೆ ಆಗೋ ಟೈಮ್ದಾಗ ಮೇ ಮೇಲೆ ಆಭರಣಗಳ ಇಟ್ಟಾನತ್ರಿ? ಇಡುವತ್ನಾಗ ಯಾವ್ಯಾವ ಇಟ್ಟಾನತ್ರಿ? ಹಣಿ ಮೇಲೆ ಕುಂಕುಮ ಇಟ್ಟಾನತ್ರಿ? ಕೈಯಾಗ ಹಸರು ಬಳಿ ಇಟ್ಟಾನಂತ? ಮೂಗಿನ್ಯಾಗ ಮೂಗುತಿ ಇಟ್ಟಾನ ತಿಳ್ತಾನು? ಕಾಲ ಕಾಲುಂಗ್ರಿ ಇಟ್ಟಾನೆ ತಿಳ್ತಾಳು? ಒಳಗ ಮಾಂಗಲ್ಯ ಕಟ್ಟೇನೆ ತಿಳ್ತಾನ್ರಿ? ಇವ್ ಹ್ಯಾಂತಿನ ಮದುವೆ ಆಗೋ ಟೈಮ್ದಾಗ ಮೇ ಮೇಲೆ ಆಭರಣಗಳ ಇಟ್ಟಾನ್ರಿ? ನಮ್ಮ ಮನೆಯಾಗ ಒಂದು ಹಣ್ಣೆ ಸಾಲಿ ಗಲಗಲಿ ಸಾಲಿ ಹುಡುಗಿ. ಹೌದಲ್ಲ, ನಮ್ಮ ಮನೆ ಒಳಗ ಒಂದು ಹುಡುಗಿ ನಮ್ಮ ಮನೆ ಒಳಗ ಸಾಲಿಗೆ ಹೊಂಟದ್ರಿ? ಮದುವೆ ಇಲ್ಲ ಮುಂಜಿಲ್ಲ ಏನೇನು ಇಲ್ಲ, ಹಣ್ಣೆ ಸಾಲಿ ಮದುವೆನ ಆಗಿಲ್ಲ ಮಾಸ್ತರ್, ಮದುವೆನ ಆಗಿಲ್ಲ. ಆ ಹುಡುಗಿ ಏನ್ ಮಾಡ್ತದಿಪ್ಪ ಅಂದ್ರ ದಿನನಿತ್ಯ ಕಾಲೇಜಿಗೆ ಹೋಗ್ತಾಳ. ಹೌದಲ್ಲ, ದಿನನಿತ್ಯ ಕಾಲೇಜಿಗೆ ಹೋಗೋ ಟೈಮ್ದಾಗ ಏನ್ ಮಾಡ್ತಾಳಪ್ಪ ಅಂತಂದ್ರ ಹಣಿ ಮೇಲೆ ಟಿಕ್ಳ ಇಟ್ಕೋತಾಳ್ರಿ, ಇದು ಒಂದು. ಕೈಯಾಗ ಹಸರು ಬಳಿ ಇಟ್ಕೋತಾಳು, ಇದು ಎರಡು. ಮತ್ತ ಮೂಗಿನ್ಯಾಗ ಮೂಗುತಿ ಇಟ್ಕೋತಾಳು, ಇದು ಮೂರು. ಮುಂದ ಕಾಲಾಗ ಚಾಳ ಹಾಕೋತಾಳ್ರಿ, ಇದು ನಾಲ್ಕು. ಮತ್ತ ತಲಿ ಒಳಗ ಹೂ ಮುಡ್ಕೋತಾಳ್ರಿ, ಕಿವಿಯಾಗ ಹೂ ಹಾಕೋತಾಳ. ಹೌದಲ್ಲ, ಕಿವಿ ಒಳಗ ಹೂ ಸುದಿಕೆ ಇಟ್ಕೋತಾಳ ಮಾಸ್ತರ. ಈ ಜಾಗದಾಗ ಯಾವಲ್ಲಿ ಹೋಗೈತಿ ಕಂಬೋಗಿ ಸುರೇಶ್ ಮಾಸ್ತರ್? ನೀ ಗಾಂಡ ಆಗ್ಬೇಕಾದ್ರ ಹೌದಿಲ್ಲ ಮಾಸ್ತರ್? ಗಾಂಡ ಆಗ್ಬೇಕಾದ್ರ ತಮ್ಮ ಬಿರಿ ಬಾಳ ಐತಿ ಹುಡುಗ. ಬರೇ ನಾ ಗಾಂಡದ ನಾ ಗಾಂಡದ ನಾ ಗಾಂಡದ ಹಂಗ ಗಾಂಡ ಹಾಕಿ ನೀನ ಹಂಗ ಅನಾಕ ಅನಾಕ ಬರುದಿಲ್ಲ ಮಾಸ್ತರ.